ಅಷ್ಟೇ ಅಲ್ಲ ಈ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತದಾರರು ನನ್ನ ಭಾಳ ಪ್ರೀತಿ ವಿಶ್ವಾಸದಿಂದ ನನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಟ್ರು ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಬೇಕು ಅಂತವೋಸ್ಕರ ನಾನು ಆ ಕೆರೆಗೆ ಸುಮಾರು ಚಿಕ್ಕಬಾಣವರ ಕೆರೆಗೆ ಮೂವತ್ತು ಕೋಟಿ ರೂಪಾಯಿ ಮೂವತ್ತು ಕೋಟಿ ರೂಪಾಯಿ ನಾನು ತಗೊಂಡು ಬಂದೆ ಆ ಕೆರೆಗೆ ನಂದೊಂದು ಕನಸಿತ್ತು ಇಂಥ ಕೆರೆ ಏನು ಹಿಂದೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಲ್ಲೆಲ್ಲ ಜನಪ್ರತಿನಿಧಿಗಳು ಏನೋ ಗೆಲ್ಸಿ ಕಳಿಸಿದ್ರು ಅದನ್ನು ಅವರೆಲ್ಲ ಸುತ್ತಲೂ ಅಪಾರ್ಟ್ಮೆಂಟ್ಗಳಿಗೆ ಕಳಿಸಿಬಿಟ್ಟು ಎಲ್ಲೂ ಎಸ್ ಟಿ ಪಿ ಟ್ಯಾಂಕ್ಗಳು ಮಾಡ್ದ ಆ ಕೆರೆನೇ ಒಂದು ಎಸ್ ಟಿ ಪಿ ಟ್ಯಾಂಕ್ ಥರ ಮಾಡಿಸ್ಬಿಟ್ಟು ಇವತ್ತು ಆ ಇಡೀ ಆ ಕೆರೆ ಹಾಳು ಮಾಡಿರಿ ಇವತ್ತು ಎಲ್ಲ ಏನು ಅಪಾರ್ಟ್ಮೆಂಟ್ಗಳ್ದೆಲ್ಲ ಅಲ್ಲೆಲ್ಲ ಬಂದು ಆ ಸ್ಯಾನಿಟ್ರಿ ಬಂದು ಸೇರಿ ಇವತ್ತು ಕೆರೆ ಇವತ್ತು ಹೋಗಿ ಈ ಇದಕ್ಕೆ ತಂದು ನಿಂತಿದ್ರು ಇದನ್ನು ಮನಗೊಂಡು ಫಸ್ಟು ನಾನು ಈ ಮೂವತ್ತು ಕೋಟಿ ರೂಪಾಯಿ ನಾನು ತಗೊಂಡು ಬಂದು ಆರ್ಡ್ರಸ್ ಮಾಡಿಸ್ಕೊಂಡು ತಮ್ಮ ಅಲ್ಲಿ ಆ ಕೆರೆಗೆ ಮೂವತ್ತು ಕೋಟಿ ಸೋಮ್ಸೆಟ್ಟಹಳ್ಳಿ ಕೆರೆಗೆ ಹದಿಮೂರು ಕೋಟಿ ರೂಪಾಯಿ ತಗೊಂಡು ಬಂದೆ ಆ ಭಾಗಕ್ಕೆ ಇವೆರಡು ಒಳ್ಳೆ ಈ ಬೆಂಗಳೂರಿಗೆ ನಂಬರ್ ಒಂದು ಆ ಲೇಕ್ ಅದು ವಾಕಿಂಗ್ ಪಾತು ಮತ್ತು ಮಕ್ಕಳದು ಈಗ ಜಿಮ್ ಎಕ್ವಿಪ್ಮೆಂಟ್ಸ್ಗಳು ಅವು ಚಿಲ್ಡ್ರನ್ ಎಕ್ವಿಪ್ಮೆಂಟ್ಸ್ಗಳು ಅವೆಲ್ಲ ಏನೋ ನನ್ನ ಕಾನ್ಸೆಪ್ಟೇ ಬೇರೆ ಬೇರೆ ಐತಿತ್ತು ನಂಬರ್ ಒನ್ ಇದು ಬೆಂಗಳೂರಲ್ಲಿ ಮಾಡಬೇಕು ಚಿಕ್ಕಬಣ್ಣ ಅವರ ಕೆರೆ ಅಂತ ಮಾಡ್ಕೊಂಡು ನಾನು ಇಟ್ಟೆ ನಾನು ದುಡ್ಡು ತಗೊಂಡು ಬಂದಮೇಲೆ ನಮ್ಮದು ಸರ್ಕಾರ ಅವ ಕೊಯ್ಲೇಷನ್ ಗೌರ್ಮೆಂಟಲ್ಲಿ ತೊಗೊಂಡು ಬಂದಿದ್ದೆ ಟೂ ತೌಸಂಡ್ ಏಯ್ಟಿನಲ್ಲಿ ಟೂ ತೌಸಂಡ್ ನೈನ್ಟೀನ್ ಆದಮೇಲೆ ನಮ್ಮದು ಸರ್ಕಾರ ಪತನ ಆಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂತು ಬಂದು ಮೂರೇ ದಿನಕ್ಕೆ ಈ ದುಡ್ಡನ್ನ ಫಸ್ಟ್ ಕಿತ್ತಾಕ್ಸಿರು ಮಾನ್ ಭಾವರು ನಮ್ಮ ಕ್ಷೇತ್ರ ಜನಗಳಿಗೆ ಗೊತ್ತಿದೆ ಯಾರು ಕಿತ್ತಾಕ್ಸಿರು ಕ್ಯಾರು ಕೇ ಕ್ಷೇತ್ರದ ಜನಗಳಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಕ್ಷೇತ್ರದಿಂದ ಎಲ್ಲ ನಮ್ಮ ಈ ಕ್ಷೇತ್ರದ ಎಲ್ಲ ಬಂಧುಗಳಿಗೆ ಮತಾರ ಬಂಧುಗಳಿಗೆ ಗೊತ್ತಿದೆ ಇದು ಇದೊಂದು ಕಡೆ ಆಯಿತು ಅದಾದ ಮೇಲೂ ಕೂಡ ಈಗೇನು ಪೂಜೆ ಅಂತ ಇತ್ತೀಚೆಗೆ ನೆನ್ನೆ ಮೊನ್ನೆ ಬಂತಲ್ಲ ಅದು ಎರಡು ಕೋಟಿ ರೂಪಾಯಿ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಕ್ಷ ಎಂಟು ಕೋಟಿ ಮೊನ್ನೆ ಚಿಕ್ಕಬಣ್ಣಾವರ ಸರ್ಕಲಲ್ಲಿ ಆ ಭಾಗದಾಗೆಲ್ಲ ಟಾರ್ ಹಾಕಿರಲ್ಲ ನಾನು ಆವಾಗ ಪೂಜೆಗಳು ಮಾಡಿ ಸುಮಾರು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಇಲ್ಲಿ ಜನಪ್ರಿಯ ಜನಪ್ರಿಯ ಅಪಾರ್ಟ್ಮೆಂಟಿಂದ ಹೋಗಿ ಅಂಡರ್ ಪಾಸ್ ಕೆಳಗಡೆ ಹೋಗಿ ಆ ಭಾಗದಾಗ ಸ್ವಲ್ಪ ಸೋದರನಲ್ಲಿ ಬಾಡ್ರವರೆಗೂ ಟಾರ್ ಹಾಕಿಸಿದ್ದೆ ನಾನು ಈ ಕಡೆ ಕೆರೆ ಕುಡಿದ್ರಲ್ಲಿ ಕಡೆ ಸ್ವಲ್ಪ ಹಾಕ್ಸಿದ್ದೆ ಮಿಕ್ಕಿದ್ನ ಪೂಜೆ ಮಾಡಿ ಇವತ್ತು ಅದರ ಒಂದು ಸ್ವಲ್ಪ ಕೆಲಸ ಮಾಡಿ ಅದ್ರಾಗ ಒಂದು ಕೋಟಿ ರೂಪಾಯಿ ಈ ಕೆರೆಗೆ ಆಗ್ಬೇಕು ಅಂತ ಅಲ್ಲೇ ಇಡಿಸಿದ್ದೆ ಪುರಸಭೆಗೆ